ಶಂಕರ್, ನಿನ್ನ ವಿಷಯ ಕೇಳಿದ್ನೆ ಹೊರತು ಪ್ರತ್ಯಕ್ಷವಾಗಿ ನೋಡಿರಲಿಲ್ಲ. ಇವತ್ತು ನನ್ನ ಕಣ್ಗೂ ಮನಸ್ಸಿಗೂ ತೃಪ್ತಿ ಆಯ್ತು. ನನಗೂ ಅಷ್ಟೇ. ಇಷ್ಟು ಬೇಗ ಇಷ್ಟು ಸುಲಭವಾಗಿ ನಿನ್ನ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಂಡಿರಲಿಲ್ಲ. ನಿನ್ನ ನೋಡಿದ ಮೇಲೆ ನನ್ನ ಜೀವಕ್ಕೂ ತೃಪ್ತಿ ಆಯ್ತು. ಇನ್ನೂ ಹೆಚ್ಚಿನ ತೃಪ್ತಿ ಬೇಕು ಅನ್ನೋ ಹಾಗಿದ್ರೆ ಪಾಂಡು ನೆಲ್ಪಚ್ಚಿಟ್ಟಿದ್ಯಾ ಹೇಳು. ಪಾಂಡುನ ನಿನ್ನ ತಾಕತ್ತಿದ್ರೆ ಹುಡುಕು. ತಾಕತ್? ಡೋಂಟ್ ವರಿ, ತಾಕತ್ ಒಂದು ರುಚಿ ತೋರಿಸ್ತೀನಿ. ಈ ಪಾಂಡುನ ನಿನ್ ತಮ್ಮನ ಹತ್ರ ಬಚ್ಚಿಟ್ಟಿದ್ಯಾ? ತಮ್ಮನ ಹತ್ರ ಬಚ್ಚಿಟ್ಟಿದ್ರೆ ನಾನ್ಯಾಕೋ ಒಂಟಿಯಾಗಿ ಇಲ್ಲಿಗೆ ಬರ್ತಿದ್ದೆ, ಅವನ್ನು ಜೊತೆಲೆ ಕರ್ಕೊಂಡು ಬರ್ತಿದ್ದೆ. ಓಹೋ, ಕೆರಳಿದ ಸಿಂಹ ಇವನು, ಅದಕ್ಕೆ ಒಂಟಿಯಾಗಿ ಬಂದು ಬೇಟೆಗಾರನ ಬಲೆಗೆ ಬಿದ್ದಿದ್ದಾನೆ. ಅಲ್ಲ, ಬಲೆಗೆ ಬಿದ್ದಿಲ್ಲ, ನಿಮ್ಮೆಲ್ರಿಗೂ ಬಲೆನ ಬೀಸಿದ್ದೀನಿ. ಪರವಾಗಿಲ್ಲ, ಚಮತ್ಕಾರವಾಗಿ ಮಾತಾಡ್ತೀಯ. ಐ ಅಪ್ರಿಷಿಯೇಟ್ ಯುವರ್ ಡೇರ್ನೆಸ್. ಐ ವೆಲ್ಕಮ್ ಯುವರ್ ಅಪ್ರಿಸಿಯೇಷನ್. ಇನ್ನು ಕಾಲ ಮಿಂಚಿಲ್ಲ. ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಇದ್ರೆ ಪಾಂಡುನೆಲ್ಲಿಟ್ಟಿದ್ಯಾ ಹೇಳು. ನಿನ್ನ ಹಾಗೆ ಜೀವಕ್ಕೆ ಹೆದರ್ಕೊಳ್ಳೋನು ನಾನಾಗಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೋ ಸೇರ್ಬೇಕಾಗಿತ್ತು. ನಿನಗೆ ಜೀವ ಮುಖ್ಯ, ನಿನ್ನಂಥವ್ರನ್ನ ಮಟ್ಟ ಹಾಕೋದು ನನಗ್ ಮುಖ್ಯ. ಮೃತ್ಯು ಮುಖದಲ್ಲಿದ್ರು ಬಹಳ ಧೈರ್ಯವಾಗಿ ಮಾತಾಡ್ತೀಯ ನೀನು. ನಾನು ಗಂಡಸು. ನಾವು? ನೀನೇ ತಿಳ್ಕೋ ಯಾರು ಅಂತ. ಶಂಡ್ರು. ನಿನ್ನ ಬಾಯಲ್ಲೇ ಬಂತಲ್ಲ. ಗೋಪಿನಾಥ, ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಈ ಕೆರಳಿದ ಸಿಂಹನ ನಾನ್ ಸ್ವಲ್ಪ ನರಳಿಸ್ತೀನಿ. ಅವತ್ತೇನಂದೆ? ರಾಣಾ ಪ್ರತಾಪ್ ಸಿಂಹ.
ಹೇಗಿದೆ ನನ್ನ ಪ್ರತಾಪ? ನನ್ನ ತಂದೆ ಯಾರು ಅಂತ? ಶ್ರೀವತ್ಸ ಯಾಕೆ ಸತ್ತ ಅಂತ? ಕೃಷ್ಣ ಹೇಗ್ ಸತ್ತ ಅಂತ ನಿಂಗ್ ಗೊತ್ತಾಗತ್ ಬೇಡ. ಸಾಯಿ ಕೊಡ್ದಿವನು, ರಿಲೀಸ್ ಮಾಡಿ ಕೈಕಾಲ್ ಕಟ್ ಹಾಕಿ. ನಾನಾ ಬರ್ಲಿ, ಅದ್ ಹ್ಯಾಕ್ ಬಾಯ್ ಬಿಡಲ್ವೋ ನಾನ್ ನೋಡ್ತೇನೆ. ಎಲ್ಲಿ ನಮ್ ಸಾಹೇಬ್? ಜೈಲಿಂದ ತಪ್ಪಿಸ್ಕೊಂಡ್ರಲ್ಲ ಇನ್ಸ್ಪೆಕ್ಟರ್ ಶಂಕರ್. ಆ ಸಾಹೇಬ್ ಎಲ್ಲಿ ಮುಚ್ಚಿಟ್ಟಿದ್ದೀರಿ? ಬನ್ನಿ ಅಲ್ಲಿದ್ದಾರೆ. ನಡಿ. ಏನೋ ಯಾವ ಮಾಡಿಸಿದೆ ಕುಯ್ದು ಬಿಡ್ತೀನಿ. ಹಲೋ, ನಾನ್ ದೇವಕಿ ಮಾತಾಡ್ತಿದ್ದೀನಿ. ಯಾವನೋ ಒಬ್ಬ ದಾಂಡಿಗ ಬಂದು ಕತ್ತಿ ತೋರಿಸಿ ಜೈಲಿಂದ ತಪ್ಪಿಸ್ಕೊಂಡಿದ್ದ ಇನ್ಸ್ಪೆಕ್ಟರ್ ಅಂತ ಒಂದ ಗಲಾಟೆ ಮಾಡ್ದ ಅಂದ್ರೆ ನಾನು ಅವನ್ನ ನಮ್ಮ ರೂಮ್ನಾಗ ಕೂಡಾಕಿದ್ದೀನಿ. ನೀವ್ ಯಾಕೆ ಬರ್ತೀರಾ? ಜಗಪತಿ, ಅವನ್ ಎಚ್ಚರಾಗಿ ಬಾಯ್ ಬಿಟ್ಟ ತಕ್ಷಣ ನನಗೆ ಫೋನ್ ಮಾಡು. ಯಾರವನು? ಎಲ್ಲಿದ್ದಾನೆ? ನಮ್ಮ ರೂಮ್ನಲ್ಲಿ ಕೂಡಾಕಿದ್ದೀನಿ, ಬನ್ನಿ ಅಂದ್ರೆ. ಎಲ್ಲಿ ಎಲ್ಲಿ ಅವನು? ಇಲ್ಲೇ ಇದ್ದಾನ್ರೆ. Thank you.
ಜ್ಞಾನ ಬಂದಿದೆಯಾ ಅಂತ ಹೋಗಿ ನೋಡೋಣ. ಎಸ್ ಎಸ್ ಕಮ. ಪಾಂಡು ಎಲ್ಲಿ ಅಂತ ಹೇಳದ್ನ? ಹೇಳ್ತೀನಿ ಪಾಂಡು ಎಲ್ಲಿ ಅಂತಾನು ಹೇಳ್ತೀನಿ, ನಿನ್ನ ಭಾಗ ಎಲ್ಲಿ ಅಂತಾನು ಹೇಳ್ತೀನಿ. ಯಾರು ಯಾರು ಮಾತಾಡ್ತಿರೋದು? ನಿನ್ನ ಭಾಗದ ಯಮ ಮಿಸ್ಟರ್ ಗೋಪಿನಾಥ್. ನಿನ್ನ ಹೆದರಿಸಿ ವಿಷಯ ತಿಳ್ಕೋಬೇಕು ಅಂತ ನೋಡಿದೆ, ಈಗ ನಾನ್ ನಿನ್ನ ನಡೆಸಿ ವಿಷಯ ತಿಳ್ಕೊಳ್ಳೋ ಕಾಲ ಬಂದ್ಬಿಡ್ತೀನಿ. ಮಿಸ್ಟರ್ ಶಂಕರ್, ಏನ್ ಹೇಳ್ತಿದ್ದೀರಿ ನೀವು? ಮಿಸ್ಟರ್ ಗೋಪಿನಾಥ್, ನಿನ್ನ ಮುದ್ದಿನ ಮಗ ಉಮೇಶ್ ನ ಜೀವ ಸಹಿತ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನಿನಗಿದ್ರೆ ನನ್ನ ಹತ್ರ ಬಾ. ಎಲ್ಲಿಗೆ ಬರ್ಲಿ, ನೀವೆಲ್ಲಿದ್ದೀರಿ? ನಿನ್ನ ಜಾಗದಲ್ಲೇ. ಯಾವ ಜಾಗದಲ್ಲಿ ನೀನು ಅಫೀಮು ಗಾಂಜಾ ಬೆಳೆದು ಸರ್ಕಾರ ಕಾಣದ ಹಾಗೆ ಸ್ಮಗಲ್ ಮಾಡ್ತಾ ಇದ್ದೀಯೋ ಆ ಪುಣ್ಯಕ್ಷೇತ್ರದಲ್ಲೇ ಇದ್ದೀನಿ. ನನ್ನ ಯಾವ ಸ್ಥಿತಿಲಿ ಇಟ್ಟಿದ್ಯೋ ಅದೇ ಸ್ಥಿತಿಲಿ ನಿನ್ನ ಮಗನ್ನೂ ಇಟ್ಟಿದ್ದೀನಿ. ಒಬ್ಬನೇ? ಎಸ್, ನಾನೊಬ್ಬನೇ ಬರ್ತೀನಿ, ಯಾರನ್ನೂ ಕರ್ಕೊಂಡು ಬರಲ್ಲ.